ನಮಸ್ಕಾರ, ನಾನು ನಿಮ್ಮ ಶಶಿ. ಕಾವೇರಿ ಕಾಲಿಂಗ್. ಕಾವೇರಿ ಒಂದು ಜೀವನದಿ. ಕಾವೇರಿ ಅಂದಿದ ತಕ್ಷಣ ನನಗೆ ನೆನಪಾಗೋದು ಕಾವೇರಿ ನೀರನ್ನ ಬಳಸ್ಕೊಂಡು ರೈತರು ಮೂರು ಹಾರ್ವೆಸ್ಟ್ನ ಮೂರು ಬೆಳೆಗಳನ್ನ ತೆಗೀತಾ ಇದ್ರು. ಆವಾದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದೇ ಕಾವೇರಿ ನೀರಿಂದ ಒಂದು ಹಾರ್ವೆಸ್ಟ್ನ ತೆಗೆಯೋದು ಕಷ್ಟ ಆಗ್ತಿದೆ. ಯಾಕಂದರೆ ನದಿ ನೀರು ಡಿಪ್ಲೀಟ್ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಗಿಡ ಮರಗಳಿದ್ದರೆ ಮಳೆ ಬರುತ್ತೆ. ಆ ಮಳೆ ಬಂದು ಗಿಡ ನೀರನ್ನ ಹಿಡಿದಿಟ್ಕೋಬೇಕಂದ್ರೆ ಆ ಭೂಮಿಯಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಇರಬೇಕು. ಆ ನದಿ ಚಲನೆ ಮಾಡ್ತಾ 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 ಸಮುದ್ರಕ್ಕೆ ಹೋಗುವಂಥ, ಸಮುದ್ರಕ್ಕೆ ರೀಚ್ ಆಗುವಂಥ ಕೆಪಾಸಿಟಿನ ನಮ್ಮ ಕಾವೇರಿ ನದಿ ಇವಾಗ ಕಳ್ಕೊಂಡಿದೆ. ಕಳೆದ 50 ವರ್ಷಗಳ ಹಿಂದೆ ನೋಡಿದ್ರೆ ಕಾವೇರಿ ಯಾವ ಫ್ಲೋ ಯಾವ ಕೆಪಾಸಿಟಿಯಲ್ಲಿ ಹರಿತಾ ಇದ್ರು ಅದಕ್ಕೆ 50% ಕಂಪ್ಲೀಟಾಗಿ ಡಿಪ್ಲೀಟ್ ಆಗಿದೆ ಅಂತ ಸರ್ವೆ ತೋರಿಸ್ತಾ ಇದೆ ಇದಕ್ಕೆ. ಸೊ ಹಿಂಗಿದ್ದಾಗ ನಮ್ಮ ಈಶಾ ಫೌಂಡೇಶನ್ ಅವರು ಒಂದು ಹೊಸ ದೊಡ್ಡ ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ, ಕಾವೇರಿ ಕಾಲಿಂಗ್ ಅಂತ. 42 ರೂಪಾಯಿ ಕೊಡೋ ಮುಖಾಂತರ ಯಾವ ಗೌರ್ಮೆಂಟ್ ಜಾಗ ಇರುತ್ತೋ ಅಲ್ಲಿ ಫಾರೆಸ್ಟ್ರಿನ ಫಾರೆಸ್ಟ್ನ ಡೆವಲಪ್ ಮಾಡ್ತಾರೆ, ಅಥವಾ ಯಾರಾದರೂ ರೈತರ ಜಾಗಗಳಿದ್ದಲ್ಲಿ ಅವರ ಆ ಒಂದು ಅಗ್ರಿಕಲ್ಚರ್ನ ಅಗ್ರೋ ಫಾರೆಸ್ಟ್ರಿನ ರೈತರ ಜಾಗದಲ್ಲಿ ಡೆವಲಪ್ ಮಾಡ್ತಾರೆ. ಅದೇ ಈ ಒಂದು ಕಾನ್ಸೆಪ್ಟ್. ಸೊ ಇದರಿಂದ ನಮ್ಮ ಎನ್ವಿರಾನ್ಮೆಂಟು ಚೆನ್ನಾಗಿರುತ್ತೆ, ಎಕಾಲಜಿನೂ ಚೆನ್ನಾಗಿರುತ್ತೆ, ರೈತರ ಎಕಾನಮಿನೂ ಚೆನ್ನಾಗಿರುತ್ತೆ. ಈ ಒಂದು ಇನಿಷಿಯೇಟಿವ್ಗೆ ನನ್ನ ಸಪೋರ್ಟ್ ಇದೆ. ನೀವು ಅಂದರೆ ಯಾರ್ಯಾರು ನೀರು ಕುಡಿತಿರೋ ನೀರು ಕುಡಿಯೋರು ಮಾತ್ರ ಈ ಇನಿಷಿಯೇಟಿವ್ಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ. ಕಾವೇರಿ ಕೂಗ್ತಾ ಇದ್ದಾಳೆ, ಕೇಳಿಸ್ತಾ ಇದೆಯಾ?